नमस्कार एल्लरिगू, नान विनोदा मुंबईयिंद। इवत्तु ई वीडियो मारुव कारण अंदरे होमियोपैथिक मेडिसिन आर 85 नोडि, इदु आर 85 फॉर हाई ब्लड प्रेशर ड्रॉप्स अंत। इदु नानु नावंदरे नानु नन्न अम्मगे पर्सनली यूज माडिदे, इदरिंद ननगे तुंबा ओळ्ळे रिसल्ट बंदिदे। ಕಳೆದ 3 ತಿಂಗಳಿನಿಂದ ನನ್ನ ಅಮ್ಮನಿಗೆ ಹೈ ಬಿ ಪಿಯ ತುಂಬ ಪ್ರಾಬ್ಲಮ್ ಇತ್ತು, ಅಂದರೆ 150-180 ತನಕ ಅವರ ಫ್ಲಕ್ಚುಯೇಷನ್ ಆಗ್ತಿತ್ತು। ಸೊ ನಾವು ಡಾಕ್ಟರ್ ಹತ್ರ ರೆಗ್ಯುಲರ್ಲಿ ಹೋಗಿ ಚೆಕಪ್ ಮಾಡ್ತಿದ್ದರು, ಅವರು ಟೈಮ್ ಟೈಮ್ ಅವರಿಗೆ ಮೆಡಿಸಿನ್ಸ್ ಚೇಂಜ್ ಮಾಡಿ ಕೊಡ್ತಿದ್ದರು। ಹೈ ಮೆಡಿಸಿನ್ ಇತ್ತು, ಅಮ್ಮನಿಗೆ ತುಂಬ ತೊಂದರೆ ಆಗ್ತಿತ್ತು। ಇನ್ ಬಿಟ್ವೀನ್ ಅವ್ರ ಹತ್ರ ಅವರ ಒಂದು ಹೋಮಿಯೋಪತಿಕ್ ಮೆಡಿಸಿನ್ನ ಒಂದು ವಿಡಿಯೋ ಬಂದಿತ್ತು, ನಾನು ಅದನ್ನು ನೋಡಿದೆ। ಪುನಃ ಪುನಃ ರಿಪೀಟ್ ಮಾಡಿ ನಾನು ಎಲ್ಲ ವಿಷಯವನ್ನು ಕೇಳಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿದೆ। ಆನಂತರ ನಾನು ನಮ್ಮ ವೃಕ್ಷರಕ್ಷಣ ತಂಡ ಆರೋಗ್ಯ ತಂಡದ ಅಲ್ಲಿ ದೇವರಾಜ್ ಅಂತ ಇದ್ದಾರೆ, ಅವರಿಗೆ ಫೋನ್ ಮಾಡಿ ನಾನು ಎಲ್ಲ ವಿಷಯವನ್ನು ಹೇಳಿದೆ। ಹೀಗೆ ಹೀಗೆ ಇದೆ ದೇವರಾಜ್, ಅಮ್ಮನಿಗೆ ಈ ತೊಂದರೆ ಆಗ್ತಿದೆ, ಸೊ ನಾನು ಗೂಗಲಲ್ಲಿ ಚೆಕ್ ಮಾಡಿದೆ ಆರ್ 85 ಅಂತ, ನೀನು ಸ್ವಲ್ಪ ನನಗೆ ಕನ್ಫರ್ಮ್ ಮಾಡಿ ಹೇಳ್ತೀಯ ಅಂತ ಅವನು ಹೇಳಿದ। ಆಯ್ತಕ್ಕ, ನಾನು ಫೋನ್ ಮಾಡಿ ಹೇಳ್ತೇನೆ ನಿಮಗೆ। ಅವನು 10 ನಿಮಿಷದಲ್ಲಿ ನನಗೆ ಫೋನ್ ಮಾಡಿದ, ಹೇಳಿದ ಅಲೋಪತಿ ಮದ್ದಿನ ಒಟ್ಟಿಗೆ ಅಲೋಪತಿ ಕೊಡಬೇಕು, ಅದರ ಒಟ್ಟಿಗೆ ಈ ಮದ್ದನ್ನು ದಿವಸಕ್ಕೆ 4 ಸಲ 10-15 ಡ್ರಾಪ್ಸ್ ರೆಗ್ಯುಲರ್ಲಿ ಕೊಡಿ। ಸೊ ನಾವು ಬುಧವಾರ ನಮ್ಮ ಈ ಮಾತುಕತೆ ಆಯಿತು। ಆ ದಿವಸ ಚೆಕ್ ಮಾಡುವಾಗ ಅಮ್ಮನಿಗೆ ಬಿ ಪಿ 180 ಇತ್ತು। ನಾನು 3 ದಿವಸ ರೆಗ್ಯುಲರ್ಲಿ ಅಮ್ಮನಿಗೆ ಮೆಡಿಸಿನ್ ಕೊಟ್ಟು ಶನಿವಾರ ನಾವು ಪುನಃ ಡಾಕ್ಟರ್ ಹತ್ರ ಹೋಗಿ ನಾವು ಚೆಕ್ ಮಾಡಿದೆ, ಆವಾಗ ಅಮ್ಮನ ಬಿ ಪಿ 110 ನಾರ್ಮಲ್ ಆಯಿತು। ಸೊ ನನಗೆ ತುಂಬ ನನಗೆ ರಿಲ್ಯಾಕ್ಸ್ ಆದೆ ನಾನು, ಅಮ್ಮ ಸಹ ತುಂಬ ರಿಲ್ಯಾಕ್ಸ್ ಆದರು, ಡಾಕ್ಟರ್ಸ್ ಸಹ ಹೇಳಿದರು ಇದು ಒಳ್ಳೆ ಸಿಂಪ್ಟಮ್ಸ್ ಅಂತ, ನೀವು ಒಳ್ಳೆಯದಾಯಿತು। ಯಾಕಂದರೆ 3 ತಿಂಗಳಿಂದ ಅವರಿಗೆ ಈ ಬಿ ಪಿ ಕಂಟ್ರೋಲ್ ಮಾಡುವಾಗ ತುಂಬ ತೊಂದರೆ ಆಗ್ತಿದ್ದು, ಅಂದರೆ ಅಮ್ಮನಿಗೆ ಸಹ ತುಂಬ ತೊಂದರೆ ಆಗ್ತಿತ್ತು, ಚಕ್ಕರ್ ಬರೋದು, ಕೈಕಾಲಿಗೆ ನೋವಾಗ್ತಿತ್ತು। ಸೊ ನಾವು ಯೂಸ್ ಮಾಡಿದ್ದೇವೆ, ಅಂದರೆ ನನ್ನ ಅಮ್ಮನಿಗೆ ನಾನು ಈ ಮೆಡಿಸಿನ್ ಕೊಟ್ಟು ಅವರ ಬಿ ಪಿ ನಾರ್ಮಲ್ ಆಯಿತು। ಇದು ತುಂಬ ಒಳ್ಳೆಯ ಮೆಡಿಸಿನ್, ನಾವು ಯೂಸ್ ಮಾಡ್ಬೋದು। ಸೊ ಇದಕ್ಕೆ ನಾನು ಈ ಮೆಡಿಸಿನ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ, ಆನಂತರ ಅವರತ್ರ ಅವರಿಗೆ ಥ್ಯಾಂಕ್ಸು, ನನ್ನ ಅಮ್ಮನ ಕಡೆಯಿಂದ ಅವರಿಗೆ ತುಂಬ ತುಂಬ ಆಶೀರ್ವಾದ, ದೇವರಾಜ್ ಮತ್ತು ನಮ್ಮ ಆರೋಗ್ಯ ವೃಕ್ಷ ತಂಡದ ಎಲ್ಲರಿಗೂ, ನನ್ನ ಪರಿವಾರ, ನನ್ನ ಅಮ್ಮ, ನಾನು, ನಮ್ಮ ಪರಿವಾರದಿಂದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್। ಥ್ಯಾಂಕ್ ಯು ಸೋ ಮಚ್।